ಇನ್ನು ಮಳೆ ವಿಚಾರ ನೋಡುವುದಾದ್ರೆ ರಾಜ್ಯದಲ್ಲಿ ಮಳೆ ರಗಳೇ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ರೈತರಿಗಂತೂ ಅಕ್ಷರಶಃ ಈ ಮಳೆ ಯಮ ಮಳೆಯಾಗಿ ಪರಿವರ್ತನೆ ಆಗಿಬಿಟ್ಟಿದೆ ಮಗದೊಂದು ಕಡೆ ಹಳ್ಳ ಕೊಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದ್ದು ಅಲ್ಲಿ ಮನೆಗಳು ಕೂಡ ಕುಸಿದು ಬೀಳ್ತಾ ಇದೆ ಓವರ್ ಆಲ್ ರೈನ್ ಅಪ್ಡೇಟ್ ಏನಿದೆ ಇವತ್ತು ನೋಡ್ಕೋ ಬರೋಣ ರಾಜ್ಯದಲ್ಲಿ ಮುಂದುವರಿದ ವರುಣಾರ್ಭಟ ಮೂರನೇ ಬಾರಿಗೆ ಕೆಆರ್ಎಸ್ ಎಸ್ ಡ್ಯಾಂ ಭರ್ತಿ ರಾಜ್ಯದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದಿಂದ ನಿರಂತರವಾಗಿ ಮಳೆಯಾಗ್ತಾ ಇದ್ದು ಅನೇಕ ಜಿಲ್ಲೆಗಳಲ್ಲಿ ಸರಣಿ ಅವಾಂತರಗಳೇ ಆಗ್ತಾ ಇದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಾ ಇರೋದರಿಂದ ಕೆಆರ್ಎಸ್ ಜಲಾಶಯದಲ್ಲಿ ವರ್ಷದಲ್ಲಿ ಮೂರನೇ ಬಾರಿಗೆ ಭರ್ತಿಯಾಗಿದೆ ಕೆಆರ್ಎಸ್ಗೆ ಮತ್ತೆ ಒಳಹರಿವು ಹೆಚ್ಚಳವಾಗಿದೆ ಡ್ಯಾಂಗೆ ಮೂವತ್ತಾರು ಸಾವಿರದ ಏಳ್ನೂರ ಮೂವತ್ತ್ಮೂರು ಕ್ಯೂಸೆಕ್ ಒಳಹರಿವಿದೆ ಜಲಾಶಯ ಈಗಾಗಲೇ ಭರ್ತಿಯಾಗಿರೋ ಕಾರಣ ಮೂವತ್ತ್ಮೂರು ಸಾವಿರದ ಆರುನೂರ ಮೂವತ್ತ್ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ ಸೋಲಾರ್ ಪಾರ್ಕ್ ಜಲಾವೃತ ತುಂಬಿದ ಪ್ಲಾಂಟ್ನಲ್ಲೇ ಕಾರ್ಮಿಕ ಈಜಾಟ ತುಮಕೂರಿನಲ್ಲಿ ಮಳೆಯ ಅಬ್ಬರಕ್ಕೆ ಪಾವಗಡ ತಾಲೂಕಿನ ತಿರುಮಣೆಯಲ್ಲಿರುವ ಸೋಲಾರ್ ಪಾರ್ಕೆ ಜಲಾವೃತವಾಗಿದೆ ಕಾದಗಾನ ಕೆರೆ ಕೋಡಿ ಒಡೆದು ಸುಮಾರು ಎರಡು ಸಾವಿರದ ಐವತ್ತು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗುವ ಸೋಲಾರ್ ಪ್ಲಾಂಟ್ ಮುಳುಗಡೆಯಾಗಿದ್ದು ನೀರು ತುಂಬಿದ ಪ್ಲಾಂಟ್ನಲ್ಲೇ ಕಾರ್ಮಿಕನೊಬ್ಬ ಈಜಾಡಿದ್ದಾನೆ ಕೊಡಗನೂರು ಕೆರೆ ಏರಿಯಿಂದ ಆತಂಕ ಕುಸಿಯುತ್ತಿರುವ ಏರಿಯಿಂದ ಮುಳುಗಡೆ ಭೀತಿ ಕಳೆದ ಐದಾರು ದಿನಗಳಿಂದ ದಾವಣಗೆರೆ ತಾಲೂಕಿನ ಕೊಡಗನೂರು ಕೆರೆ ಏರಿ ಕ್ಷಣ ಕ್ಷಣಕ್ಕೂ ಕುಸಿತಾ ಇದೆ ಇದರಿಂದ ಹತ್ತಾರು ಗ್ರಾಮದ ರೈತರಲ್ಲಿ ಮತ್ತಷ್ಟು ಆತಂಕ ಮನೆ ಮಾಡಿದೆ ಕೆರೆ ಏರಿ ಒಡೆದರೆ ಸಾವಿರಾರು ಹೆಕ್ಟೇರ್ ಜಮೀನುಗಳು ಮುಳುಗಡೆಯಾಗುವ ಭೀತಿ ಎದುರಾಗಿದ್ದು ಕೆರೆ ಏರಿ ಭದ್ರಪಡಿಸುವಂತೆ ಅನ್ನದಾತರು ಮನವಿ ಮಾಡಿದ್ದಾರೆ ನಾವು ಇವಾಗ ಕೊಡನೂರು ಕೆರೆ ಏರಿ ಮೇಲೆ ಇದು ನೋಡೋದಾಗಿದೆ ಇದು ದಾವಣಗೆರೆ ಹೊಳಲ್ ಕೆರೆ ಸಂಪರ್ಕಿಸುವಂತಹ ರಸ್ತೆ ಆಗಿರುವಂಥದ್ದು ಪ್ರಮುಖವಾಗಿ ಇಲ್ಲಿ ಪ್ರತಿನಿತ್ಯನೂ ಕೂಡ ಸಾವಿರಾರು ವೆಹಿಕಲ್ಗಳು ಕೂಡ ಓಡಾಡ್ತವೆ ಆದರೆ ಕೊಡಗನೂರು ಕೆರೆ ಕೆರೆ ಹೇರಿ ಕುಸಿದೇ ಇರೋದ್ರಿಂದ ಸಾಕಷ್ಟು ಒಂದು ಅಪಾಯದ ಮಟ್ಟದಲ್ಲಿರುವಂಥದ್ದು ದೃಶ್ಯಗಳನ್ನ ನೋಡ್ತಾ ಇರುವಂತದ್ದು ಒಂದು ಮೂರರಿಂದ ನಾಲ್ಕು ಅಡಿಗಳಷ್ಟು ಕುಸಿದಿರುವಂತದ್ದು ಈಗಾಗಲೇ ಕಾಮಗಾರಿ ಮಾಡ್ತಾ ಇದ್ದಾರೆ ಕಾಮಗಾರಿ ಮಾಡ್ತಾ ಇದ್ರು ಕೂಡ ಕ್ಷಣ ಕ್ಷಣಕ್ಕೂ ಕೂಡ ಕುಸಿತಾ ಇರುವಂತದ್ದು ಇದರಿಂದಾಗಿ ಸುತ್ತ ಮುತ್ತ ಈ ಕೆರೆಯನ್ನು ಆಶ್ರಯಿಸಿ ಒಂದು ಹತ್ತಾರು ಹಳ್ಳಿಗಳ ರೈತರು ಕೂಡ ಒಂದು ಜೀವನಾಡಿಯಾಗಿರುವಂತದ್ದು ಪ್ರತಿ ಅಂದ್ರೆ ಕೆರೆ ಏರಿನಿದೆ ಏರಿನಿದೆ ಇದು ಸಂಪೂರ್ಣವಾಗಿ ಕುಸಿತಾ ಇರೋದ್ರಿಂದ ಒಂದು ರೈತರು ಕೂಡ ಆತಂಕದಲ್ಲಿರುವಂತದ್ದು ನಿರಂತರ ಮಳೆಗೆ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಲಿಂಗಾಪುರ ಗ್ರಾಮದಲ್ಲಿ ಮನೆ ಗೋಡೆ ಕುಸಿದು ವೃದ್ಧ ಸಾವನ್ನಪ್ಪಿದ್ದಾರೆ ಮನೆಯಲ್ಲಿದ್ದ ನಾಲ್ಕೈದು ಮಂದಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ ಹಂಸಭಾವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಒಟ್ನಲ್ಲಿ ಮಳೆ ಆರ್ಭಟ ಇನ್ನಷ್ಟು ದಿನ ಮುಂದುವರಿಯಲಿದ್ದು ಇನ್ನೇನೇನು ಅವಾಂತರಗಳು ಆಗುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ